ಇನ್ನೊಂದು ಕಡೆ ಲೋಕಸಭಾ ಚುನಾವಣೆಗೆ ದಳಪತಿಗಳ ಸಂಭಾವ್ಯ ಪಟ್ಟಿಯೂ ಕೂಡ ರೆಡಿಯಾಗಿದೆ. 5 ಲೋಕಸಭಾ ಕ್ಷೇತ್ರಗಳ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದಾರೆ. ಲೋಕಸಭಾ ಸ್ಪರ್ಧೆಗೆ ಸಂಭಾವ್ಯರ ಪಟ್ಟಿಯನ್ನು ಎಚ್ ಡಿ ಕುಮಾರಸ್ವಾಮಿಯವರು ಸಿದ್ಧಪಡಿಸಿದ್ದಾರೆ. ಇದೇ ವಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಸೀಟು ಹಂಚಿಕೆ ಸಂಬಂಧ ಅಂತಿಮ ಹಂತದ ಮಾತುಕತೆಯನ್ನು ಮೋದಿ ಅಮಿತ್ ಶಾ ಜೊತೆ ಮಾಡುವಂಥ ಸಾಧ್ಯತೆ ಇದೆ. ಅಭ್ಯರ್ಥಿಗಳ ಪಟ್ಟಿಯ ಜೊತೆ ಸರ್ವೇ ರಿಪೋರ್ಟನ್ನು ಕೂಡ ತಯಾರು ಮಾಡಿದ್ದಾರಂತೆ. ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಹುದು, ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ಗೆಲ್ಲಬಹುದು, ಇದರ ಬಗ್ಗೆ ಸರ್ವೆಯನ್ನು ಕೂಡ ಮಾಡಿಸಿದಾರಂತೆ. ಆ ರಿಪೋರ್ಟ್ ಅನ್ನು ಕೂಡ ಅವರು ಇಟ್ಕೊಂಡು ಹೋಗಬಹುದು. ಇನ್ನು ಯಾರೆಲ್ಲ ಸಂಭಾವ್ಯ ಅಭ್ಯರ್ಥಿಗಳು ಯಾರೆಲ್ಲ, ಈಗಾಗಲೇ 5 ಕ್ಷೇತ್ರ ಅಥವಾ 6 ಕ್ಷೇತ್ರ ಅಂತ ಹೇಳಲಾಗ್ತಾ ಇದೆ. ಆ 6 ಕ್ಷೇತ್ರದಲ್ಲಿ ಯಾರು ಸಂಭಾವ್ಯರು ನೋಡಿ, JDS ನ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಇದು ಡಿಫಾಲ್ಟ್ ಅಂತ ಹೇಳ್ತಾ ಇದ್ವಿ. ಇಲ್ಲಿ ಒಂದು ಕಡೆ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅಥವಾ ಡಾಕ್ಟರ್ CN ಮಂಜುನಾಥ್, ಈಗಾಗಲೇ ಅವರು ರಿಟೈರ್ಡ್ ಆಗಿದ್ದಾರೆ, ಅವರನ್ನು ಕೂಡ ಕಣಕ್ಕಿಳಿಸಬಹುದು. ಇನ್ನು ಕುಮಾರಸ್ವಾಮಿಯವರು ಬೆಂಗಳೂರು ಗ್ರಾಮಾಂತರದಿಂದ ಸಂಭಾವ್ಯ ಅಭ್ಯರ್ಥಿ ಕುಮಾರಸ್ವಾಮಿಯವರು ಆಗಬಹುದು. ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ CS ಪುಟ್ಟರಾಜು ಅಥವಾ ನಿಖಿಲ್ ಕುಮಾರಸ್ವಾಮಿ ಮತ್ತೊಮ್ಮೆ ಇಬ್ಬರು ಅಭ್ಯರ್ಥಿ ಆಗಬಹುದು. ಸಂಭಾವ್ಯ ಅಭ್ಯರ್ಥಿಗಳು ಈಗಾಗಲೇ ಅವರು ಸರ್ವೆ ಮಾಡಿಸಿದಾರಂತೆ, ಆ ಸರ್ವೆಯಲ್ಲೂ ಕೂಡ ಇದೇ ಹೆಸರುಗಳು ಬಂದಿರಬಹುದು ಅಂತ. ಪುಟ್ಟರಾಜು ಅಥವಾ ನಿಖಿಲ್ ಕುಮಾರಸ್ವಾಮಿ, ಇದು ಮಂಡ್ಯ. ಒಟ್ಟು 3 ಕ್ಷೇತ್ರ ಅಂತ ಅನಿಸುತ್ತೆ. ಒಂದು ಕಡೆಯಿಂದ ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ, ಈ 3 ಕ್ಷೇತ್ರಗಳನ್ನು ಕೇಳುವಂಥ ಸಾಧ್ಯತೆ ಇದೆ. ಜೊತೆಗೆ ಚಿಕ್ಕಬಳ್ಳಾಪುರಕ್ಕೂ ಕೂಡ ಮಾಡಿಸಿದಾರಂತ. ಎಚ್ ಡಿ ಕುಮಾರಸ್ವಾಮಿ ಅಂತಲೇ ಸಂಭಾವ್ಯ ಅಭ್ಯರ್ಥಿ. ಒಂದು ಕಡೆ ಇವರು ಬೆಂಗಳೂರು ಗ್ರಾಮಾಂತರ ಅಥವಾ ಚಿಕ್ಕಬಳ್ಳಾಪುರ, ಇನ್ನೊಂದು ಕಡೆ ಕೋಲಾರಕ್ಕೂ ಮಾಡಿಸಿದ್ದಾರೆ, ಸಮೃದ್ಧಿ ಮಂಜುನಾಥ್ ಅಥವಾ ನಿಸರ್ಗ ನಾರಾಯಣ ಮೂರ್ತಿ. ಇಷ್ಟು ಜನ ಸಂಭಾವ್ಯ ಅಭ್ಯರ್ಥಿಗಳು. ಆಗಲೇ ಹೇಳದ್ನಲ್ಲ, ಒಂದು 6 ಜನ, 6 ಪಟ್ಟಿಯನ್ನು ಇಟ್ಕೊಂಡು ಹೋಗ್ಬೋದು. 6 ಪೈಕಿ ಎಷ್ಟು ಕೊಡ್ತಾರೆ ನೋಡ್ಬೋದು ಅಂತ. ಮಾರುತಿ ಅವ್ರ ಬಳಿ ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ, ಕೇಳ್ತೀನಿ. ಮಾರುತಿ, ಈಗಾಗಲೇ 5-6 ಕ್ಷೇತ್ರ, ಓಕೆ, 5-6 ಕ್ಷೇತ್ರದಲ್ಲಿ ಒಂದು 3 ಕ್ಷೇತ್ರ ಕೊಡ್ಬೋದೇನೋ ಗೊತ್ತಿಲ್ಲ, ಕೊಟ್ಟರೆ 5 ಕೊಡ್ಬೋದು ಅಥವಾ 6 ಕೊಡ್ಬೋದು. ಎಷ್ಟು ಕ್ಷೇತ್ರಗಳನ್ನು ಕೊಡ್ಬೋದು ಒಂದನೇದಾಗಿ, ಎರಡನೇದು ಯಾವಾಗ ಹೋಗ್ತಾ ಇದ್ದಾರೆ, ಫೈನಲ್ ಮಾಡ್ಕೊಂಡೇ ಬರ್ತಾರ ದೆಹಲಿಯಿಂದ ವಾಪಸ್ಸು? ವಾಸುದೇವ್, ಚುನಾವಣಾ ಸಮೀಪಕ್ಕೆ ಬರ್ತಾ ಇರೋದ್ರಿಂದ ಆದಷ್ಟು ಬೇಗ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಮುಗಿಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ 3 ಪಕ್ಷದ ನಾಯಕರು ಕೂಡ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮೈತ್ರಿ ಮಾಡಿಕೊಂಡಿರುವಂತಹ BJP ಮತ್ತು JDS ನಾಯಕರು ಬಹುತೇಕ ಈ ತಿಂಗಳ ಕೊನೆಯ ಅಂತ್ಯಕ್ಕೆ 28 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿ ಅಂತಿಮ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಈಗಾಗಲೇ JDS 5 ಕ್ಷೇತ್ರಗಳಲ್ಲಿ ಸರ್ವೆ ಮಾಡಿಸಿದೆ ಅನ್ನುವಂಥ ಒಂದು ಮಾಹಿತಿ ಅಧಿಕೃತವಾಗಿ ಲಭ್ಯ ಆಗಿರುವಂಥದ್ದು. ಮೊನ್ನೆಯಷ್ಟೇ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾಧ್ಯಮಗಳ ಜೊತೆ ಮಾತಾಡುವಂಥ ಒಂದು ಸಂದರ್ಭದಲ್ಲಿ, ಮುಂದಿನ ವಾರ ನಾನು ದೆಹಲಿಗೆ ಹೋಗಿ ಅಮಿತ್ ಶಾ ಮತ್ತು JP ನಡ್ಡಾ ಅವರ ಜೊತೆ ನಾನು ಮತ್ತು ಮಾಜಿ ಪ್ರಧಾನಿ ದೇವೇಗೌಡರು ಮಾತುಕತೆ ಆಡಿ ಅಂತಿಮವಾದಂತಹ ಸೀಟ್ ಹಂಚಿಕೆ ಬಗ್ಗೆ ನಿರ್ಧಾರವನ್ನು ಕೈಗೊಳ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಈ ಹಿನ್ನೆಲೆಯಲ್ಲಿ ಈಗಾಗಲೇ 5 ಕ್ಷೇತ್ರಗಳಲ್ಲಿ ಸರ್ವೆಯನ್ನು ಮಾಡಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಕೇವಲ JDS ಅಷ್ಟೇ ಸರ್ವೆ ಮಾಡಿಸಿಲ್ಲ, BJPನೂ ಕೂಡ ಎಲ್ಲೆಲ್ಲಿ ಹಳೆ ಮೈಸೂರು ಭಾಗದಲ್ಲಿ JDS ಪ್ರಭಾವ ಇದೆಯೋ ಅಲ್ಲಿ ಯಾರು ಅಧಿಕೃತ ಅಭ್ಯರ್ಥಿ ಆದರೆ, ಮೈತ್ರಿ ಅಭ್ಯರ್ಥಿ ಆದರೆ ಗೆಲ್ಲಬಹುದು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು BJPಯವರು ಕೂಡ ಸರ್ವೆ ಮಾಡಿಸಿರುವಂಥದ್ದು. ಹೀಗಾಗಿ ಈಗ ಗಮನ ಸೆಳೀತಾ ಇರುವಂಥ ಒಂದು ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ, JDSಗೆ ಬರುವಂತಹ ಹಾಸನ ಲೋಕಸಭಾ ಕ್ಷೇತ್ರ ಭಾಳಷ್ಟು ಗಮನ ಸೆಳೀತಾ ಇದೆ. ಹಾಸನ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ಇದರ ಜೊತೆಗೇನೆ ತುಮಕೂರು ಲೋಕಸಭಾ ಕ್ಷೇತ್ರದ ಸರ್ವೆ ರಿಪೋರ್ಟು ಕೂಡ ಮಾಡಲಾಗಿದೆ. ಅಂದರೆ ಒಟ್ಟು 6 ಕ್ಷೇತ್ರಗಳ ಸರ್ವೆ ರಿಪೋರ್ಟನ್ನು ಮಾಡಿರುವಂಥದ್ದು. ಈ 6 ಕ್ಷೇತ್ರದಲ್ಲಿ BJPಯ ಬಲ ಎಷ್ಟಿದೆಯೋ JDS ಬಲನೂ ಕೂಡ ಅಷ್ಟೇ ಇದೆ. ಹೀಗಾಗಿ ಇದರಲ್ಲಿ 4-5 ಕ್ಷೇತ್ರಗಳು ನಮಗೆ ಕೊಡಬೇಕು ಅನ್ನುವಂತಹ ಒಂದು ಮನವಿಯನ್ನು JDSನ ನಾಯಕರುಗಳು ಮಾಡ್ಬೋದು. ಬಹುತೇಕ ನನಗಿರುವಂತಹ ಒಂದು ಮಾಹಿತಿಯ ಪ್ರಕಾರ ಹಾಸನ ಕೊಟ್ಟೆ ಕೊಡ್ತಾರೆ. ಹಾಸನದಲ್ಲಿ JDSಗಿಂತಲೂ ಕೂಡ BJP ಸಂಘಟನಾತ್ಮಕವಾಗಿ ವೀಕ್ ಆಗಿದೆ. ಅದೇ ರೀತಿ ಮಂಡ್ಯದಲ್ಲಿ JDS ಭದ್ರಕೋಟೆ ಆಗಿರೋದ್ರಿಂದ ಮಂಡ್ಯ ಕೊಡಲೇಬೇಕಾಗುತ್ತೆ. ಅದನ್ನು ಹೊರತುಪಡಿಸಿ ಇನ್ನೊಂದು ಕ್ಷೇತ್ರ ಸಿಗುವಂಥ ಒಂದು ಸಾಧ್ಯತೆ ಇದೆ. ಅದು ಆ ಒಂದು ಕ್ಷೇತ್ರದಲ್ಲಿ ಈಗ ಪೈಪೋಟಿರುವಂಥದ್ದು. ಅದು ತುಮಕೂರ, ಬೆಂಗಳೂರು ಗ್ರಾಮಾಂತರವ, ಕೋಲಾರನ, ಚಿಕ್ಕಬಳ್ಳಾಪುರನ, ಈ ರೀತಿಯಾಗಿ. ಆದರೆ ಕುಮಾರಸ್ವಾಮಿ ಅವರ ಒಂದು ಮನಸ್ಸಲ್ಲಿರುವಂಥದ್ದು ಏನಂತ ಹೇಳಿದ್ರೆ, ಮೀಸಲಾತಿ ಕ್ಷೇತ್ರವಾಗಿರುವಂತಹ ಕೋಲಾರ ಬೇಡ ಅನ್ನುವಂಥ ಒಂದು ಚರ್ಚೆನೂ ಕೂಡ ಕುಮಾರಸ್ವಾಮಿ ಮತ್ತು ಅವರ ಟೀಮಲ್ಲಿ ಆಗ್ತಾ ಇರುವಂಥದ್ದು. ಹೀಗಾಗಿ 5 ಕ್ಷೇತ್ರಗಳನ್ನು ಕೇಳಬೇಕು, 5ರಲ್ಲಿ 3-4 ಕೊಟ್ಟರೆ ನಮಗೆ ಗೆಲ್ಲುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅನ್ನುವಂಥ ಒಂದು ಚರ್ಚೆ ಇರುವಂಥದ್ದು. ಇದನ್ನು ಹೊರತುಪಡಿಸಿ JDSಅಲ್ಲಿ ಈಗ ಆಗ್ತಿರುವಂಥ ಒಂದು ಚರ್ಚೆ ಏನಂತ ಹೇಳಿದ್ರೆ, ಇಷ್ಟು ದಿನಗಳ ಕಾಲ ನಾವು ಡಾಕ್ಟರ್ ಮಂಜುನಾಥ್ ಅವರನ್ನು ಕೇವಲ ವೈದ್ಯ ಲೋಕದಲ್ಲಿ ಮಾತ್ರ ನೋಡಿದ್ವಿ. ಆದರೆ ಪ್ರಜ್ವಲ್ ಅವರಿಗೆ ಇರುವಂತಹ ಒಂದು ನೆಗೆಟಿವ್ ರಿಪೋರ್ಟ್ ಪ್ರಕಾರ, ಒಂದು ಕಡೆ BJPಯವರು ಮಾಡಿರುವಂಥ ಒಂದು ಸರ್ವೆಯಲ್ಲೂ ಕೂಡ ಪ್ರಜ್ವಲ್ ಅವರು ಈ ಬಾರಿ ಗೆಲ್ತಾರೆ ಅನ್ನುವಂಥ ಒಂದು ರಿಪೋರ್ಟ್ JDS ನಾಯಕರಿಗೆ ಕೈ ಸಿಕ್ಕಿಲ್ಲ. ಅದೇ ರೀತಿ ಕುಮಾರಸ್ವಾಮಿ ಮತ್ತು JDS ನಾಯಕರು ಮಾಡಿಸಿರುವಂತಹ ಸರ್ವೆಯಲ್ಲೂ ಕೂಡ ಹಾಲಿ ಸಂಸದರಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಟ್ಟಿದ್ದೆ. ಆದರೆ
ಹಾಸನದಲ್ಲಿ ಮೈತ್ರಿ ಪಕ್ಷಗಳು ಒಗ್ಗೂಡಿ ಕೆಲಸ ಮಾಡೋದು ಕಷ್ಟ ಅಂದ್ರೆ ಬೂತ್ ಮಟ್ಟದಲ್ಲಿರುವಂತಹ ಕಾರ್ಯಕರ್ತರು ಒಗ್ಗೂಡಿ ಕೆಲಸ ಮಾಡೋದು ಕಷ್ಟ. ಹೀಗಾಗಿ ಮಂಜುನಾಥ್ ಅವರನ್ನ ಅಲ್ಲಿ ಅಭ್ಯರ್ಥಿ ಮಾಡಿದ್ದೆ, ಆದ್ರೆ ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥದ್ದು. ಅದ್ರ ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಕೇವಲ ಮಂಜುನಾಥ್ ಅವರನ್ನ ಸಂಸದರನ್ನ ಅಷ್ಟೇ ನೋಡ್ತಾ ಇಲ್ಲ, ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಬಹುದು ಅನ್ನುವಂಥ ಒಂದು ಲೆಕ್ಕಾಚಾರವೂ ಕೂಡ ನಡೀತಾ ಇದೆ ವಾಸ್ತವ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾರುತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.